ಪುದು ಪಂಚಾಯತ್ ವ್ಯಾಪ್ತಿಯಲ್ಲಿ ಎರಡು ಕೊರೋನಾ ಪಾಸಿಟಿವ್ ಬಂದಿರುವ ಹಿನ್ನೆಲೆಯಲ್ಲಿ ತುರ್ತು ಸಭೆ ಕರೆಯಲಾಯಿತು. ಸಭೆಯಲ್ಲಿ ತಾಲೂಕು ಪಂಚಾಯತ್ ಇಒ ಪೊಲೀಸ್ ಇಲಾಖೆ ಆರೋಗ್ಯ ಇಲಾಖೆ ಪಂಚಾಯತ್ ಸದಸ್ಯರು ಆಶಾ ಕಾರ್ಯಕರ್ತರು ಪಾಲ್ಗೊಂಡಿದ್ದರು. ಅಂಗಡಿ ಕಚೇರಿ ಮಾರ್ಕೆಟ್ಗಳಲ್ಲಿ ಕಡ್ಡಾಯವಾಗಿ ಮಾಸ್ಕ್ ಧರಿಸಬೇಕು. ಅಂಗಡಿಗಳಲ್ಲಿ ಈ ಬಗ್ಗೆ ಬೋರ್ಡ್ ಅಳವಡಿಸಬೇಕು. ಸ್ವಚ್ಛತೆ ಕಾಪಾಡಬೇಕು. ತಪ್ಪಿದ್ದಲ್ಲಿ ದಂಡ ವಿಧಿಸಲಾಗುವುದು, ಇಲ್ಲವೇ ವ್ಯಾಪಾರ ಪರವಾನಿಗೆ ರದ್ದುಪಡಿಸಲಾಗುವುದು ಎಂದು ನಿರ್ಣಯ ಕೈಗೊಳ್ಳಲಾಯಿತು. ಅಂಗಡಿ ಅಂಗಡಿಗೆ ಮನೆ ಮನೆಗೆ ಹೋಗಿ ಮಾಸ್ಕ್ ಕಡ್ಡಾಯ ಹಾಕಬೇಕು, ಇಲ್ಲದಿದ್ದರೆ ದಂಡ ವಿಧಿಸಲಾಗಿದೆ ಅಂತ ಕೂಡ ಎಚ್ಚರಿಕೆಯನ್ನು ಇವತ್ತು ನಾವು ಗ್ರಾಮ ಪಂಚಾಯತಿ ಮತ್ತು ಆರೋಗ್ಯ ಇಲಾಖೆ ಆಶಾ ಕಾರ್ಯಕರ್ತರು ಪೊಲೀಸ್ ಇಲಾಖೆ ವತಿಯಿಂದ ನಾವು ಇವತ್ತು ಜನರಿಗೆ ಮನವರಿಕೆ ಮಾಡಿ ಬಂದದ್ದು. ಏನಾದರೂ ನೀವು ಅಂಗಡಿ ಎದುರು ಕಡೆ ನಿಮ್ಮ ಅಂಗಡಿಯಲ್ಲಿ ಎದುರು ಕಡೆ ಒಂದು ಸಣ್ಣ ಬೋರ್ಡ್ ಹಾಕಬೇಕು, ಬರುವವ್ರಿಗೆ ಮಾಸ್ಕ್ ಕಡ್ಡಾಯ. ಏನಾದರೂ ಅದರ ಮೇಲೆ ನೀವು ಕ್ರಮ ತೆಗಲಿಲ್ಲ ಅಂದರೆ ನೀವು ಕೂಡ ಮಾಸ್ಕ್, ನಾವು ಇನ್ನೊಂದು ಸಲ ನಿಮ್ಮ ಅಂಗಡಿ ಎದುರು ಕಡೆ ನಾವು ಬರುವಾಗ ಮಾಸ್ಕ್ ಹಾಕಲಿಲ್ಲ ಅಂದರೆ ಮತ್ತೆ ಬರುವವರಿಗೆ ಅಂಗಡಿಗೆ ಬರುವವರು ಕೂಡ ಮಾಸ್ಕ್ ಹಾಕಲಿಲ್ಲ ಅಂದರೆ ಅದರ ಮೇಲೆ ನಾವು ಪುದು ಗ್ರಾಮ ಪಂಚಾಯತಿ ವತಿಯಿಂದ ಮೇಲೆ ನಾವು ಕ್ರಮ ತೆಗ್ತೇವೆ ಅಂತ ಕೂಡ ಎಚ್ಚರಿಕೆಯನ್ನು ಇವತ್ತು ನಾವು ಪಂಚಾಯತಿ ಸದಸ್ಯರು ಮತ್ತು ಉಪಾಧ್ಯಕ್ಷರು ಎಲ್ಲ ಆಶಾ ಕಾರ್ಯಕರ್ತರು ಮತ್ತು ನಮ್ಮ ಆರೋಗ್ಯ ಇಲಾಖೆಯವರು ಮತ್ತೆ ಪೊಲೀಸ್ ಅಧಿಕಾರಿಗಳು ಹೋಗಿ ಎಚ್ಚರಿಕೆ. ಬಳಿಕ ಫರಂಗಿಪೇಟೆಯಲ್ಲಿ ಎಲ್ಲ ಅಂಗಡಿಗಳಿಗೆ ಭೇಟಿ ನೀಡಿ ಎಚ್ಚರಿಕೆ ನೀಡಲಾಯಿತು.